ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಏಳನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅದಲ್ಲದೆಯೂ ಪಾಂಡುಪುತ್ರನಪ್ಪಳೆ ಪಾಂಡುರಾಜಂಗೆ ಬೆಸಕೈ ಅದುದ ನೆನಗೆ ಬೆಸಕೈ ವರನ್ನಂದು ಮೀರರ ಮೀರರಲ್ಲರ ನವರ್ಗೆ ಪಟ್ಟಣಂ ಕಟ್ಟಿ ನೆಲನಂ ಪಚ್ಚು ಕೊಡುವಾಗ ಅಡ್ಡಂ ಬರ್ಪ ಗಂಡರಂ ನೋಡ್ತನೆಂದು ಭೀಷ್ಮರ್ ಬಗ್ಗಿಸಿದೊಡೆ ದುರ್ಯೋಧನತಿ ಸಂಭ್ರಮ ಪಿಡಿತನಾಗಿ ನೀವೆಲ್ಲುವನೆಂದು ಬಾಳೆಂದೊಡಪ್ಪುವುದೆಂದು. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅದಲ್ಲದೆಯೂ ಪಾಂಡುಪುತ್ರಂ ಅಪ್ಪಡೆ ಪಾಂಡುರಾಜನಿಗೆ ಬೆಸಕೈರುದ ಎನಗೆ ಬೆಸಕೈವರ್ ಎನ್ನ ಎಂದುದಂ ಮೀರವು ಮೀರುವರು ಮೀರುವವರಲ್ಲ ಆನ್ ಅವರಿಗೆ ಪಟ್ಟಣಂ ಕಟ್ಟಿ ನೆಲನಂ ಪಚ್ಚುಕೊಡುವಾಗ ಅಡ್ಡಬರ್ಪ ಗಂಡರಂ ನೋಡ್ತೆಂ ಎಂದು ಭೀಷ್ಮರು ಬಗ್ಗಿಸಿದೊಡೆ ದುರ್ಯೋಧನತಿ ಸಂಭ್ರಮ ಕುಳಿತನಾಗಿ ನೀನೆಂದುದನೆಂದು ಬಾಳ್ವನೆಂದೊಡೆ ತಪ್ಪುದೆಂದು. ಭೀಷ್ಮಾಚಾರ್ಯರು ಮುಂದುವರಿಸ್ತಾರೆ: ಅದಲ್ಲದೆ ಪಾಂಡುಸುತರಪ್ಪಡೆ ಪಾಂಡುಸುತರಾದರೂ ಪಾಂಡುರಾಜನಿಗೆ ಬೆಸಕೈಯದ ಪಾಂಡುರಾಜನಿಗೆ ಒಪ್ಪದಿರುವುದನ್ನು ಅಥವಾ ಪಾಂಡುರಾಜ ಹೇಳಿದ ಹಾಗೆ ಮಾಡದಿರುವುದನ್ನು ಎನಗೆ ಬೆಸಕೈವ ನನಗೆ ಅಥವಾ ನಾನು ಹೇಳಿದ ಹಾಗೆ ಮಾಡುತ್ತಾರೆ ಎನ್ನ ಎನ್ ಬೆಸಕೈವರು ಎನ್ನೆಂದುದವು ಮೀರರು ನಾನು ಹೇಳಿದನ್ನು ಮೀರುವರಲ್ಲ ಆನ್ ಅವರಿಗೆ ಪಟ್ಟಮನ್ನು ಕಟ್ಟಿ ನೆಲನನ್ನು ಬಚ್ಚಿಕೊಡುವಾಗ ನಾನು ಅವರಿಗೆ ಪಟ್ಟವನ್ನು ಕಟ್ಟಿ ನೆಲವನ್ನು ವಿಭಾಗಿಸಿ ಕೊಡುವಾಗ ಅಡ್ಡ ಬರ್ಪ ಗಂಡರನ್ನು ನೋಡ್ತೆ ಯಾರು ಅಡ್ಡ ಬರ್ತಾರೋ ಅಂತ ವೀರರು ಯಾರು ಎನ್ನುವುದನ್ನು ನೋಡ್ತೇನೆ ಎಂದು ಭೀಷ್ಮರು ಬಗ್ಗಿಸಿದರೆ ಎಂದು ಭೀಷ್ಮಾಚಾರ್ಯರು ಅವನನ್ನು ತಡೆದಾಗ ಬಗ್ಗಿಸಂದರೆ ತಡೆದಾಗ ಅಥವಾ ಅವನು ಬಹಳ ಏಳು ರೀತಿಯಲ್ಲಿದ್ದಾಗ ಅವನನ್ನು ಬಗ್ಗು ಹಾಗೆ ಮಾಡಿದಾಗ ದುರ್ಯೋಧನ ಅತಿ ಸಂಭ್ರಮ ಕುಳಿತನಾಗಿ ಆಗ ದುರ್ಯೋಧನ ಅತಿ ಸಂಭ್ರಮ ಪಡೆದವನಾಗಿ ನೀವೆಂದುದನೆಂದು ಬಾಳ್ವೆಂ ನೀವು ಹೇಳಿದನು ಕೇಳಿ ಬಾಳ್ವೆಂ ಎಂದೊಡೆ ಎಂದು ಹೇಳಿದಾಗ ಅಪ್ಪುದೆಂದು ಹಾಗೆ ಆಗಲಿ ಎಂದು ಭೀಷ್ಮಾಚಾರ್ಯರು ಒಪ್ಪಿಕೊಳ್ಳುತ್ತಾರೆ.